ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಮಾಪ್ ಅಪ್ ರೌಂಡ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಬಂದುಬಿಟ್ಟು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಮಾಪ್ ಅಪ್ ರೌಂಡ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗುತ್ತೆ. ಇದು ಮೂರು ಮೇಜರ್ ರೌಂಡ್ ಆಗಿರುತ್ತೆ. ಇನ್ಕೇಸ್ ಸೀಟ್ ಮಿಕ್ಕಿದ್ರೆ ನೆಕ್ಸ್ಟ್ ನಿಮಗೆ ಮಾಪ್ ಅಪ್ ರೌಂಡ್ ಅಥವಾ ಸ್ಪೆಷಲ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಎಲ್ಲಿ ಸೀಟ್ಗಳು ಮಿಕ್ಕಿರ್ತವೆ ಅಲ್ಲಿ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಕಾಲ್ ಟೈಮ್ ಇದ್ದರೆ, ಇನ್ನು ಅಡ್ಮಿಷನ್ಗಳ ಟೈಮ್ ಇದ್ದರೆ ನಿಮಗೆ ಮಾಪ್ ಅಪ್ ರೌಂಡ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಕೆ ಎ ಮುಖಾಂತರನು ಕೂಡ ಕಾಲ್ ಮಾಡ್ತಾರೆ, ಮತ್ತು ಕೆಲವೊಂದು ಕಾಲೇಜುಗಳಲ್ಲಿ ಕೂಡ ಪರ್ಮಿಷನ್ ಕೂಡ ಕಂಡಕ್ಟ್ ಮಾಡ್ತಾರೆ. ಅವರು ಕಾಲೇಜಲ್ಲಿ ಡೈರೆಕ್ಟಾಗಿ ಇನ್ಕೇಸ್ ಸೀಟ್ ಮಿಕ್ಕಿದ್ರೆ ಅವರು ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು. ಅದು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ, ಫೀಸ್ನ ಪೇಮೆಂಟ್ ಮಾಡೋಕ್ಕಾಗುತ್ತೆ. ಅಥವಾ ಕೆ ಇವರು ಕೂಡ ಅಟ್ ಎ ಟೈಮ್ ಕೆ ಇವರು ಬಿಟ್ಟರೆ ನಿಮಗೆ ಆಗ ನಿಮಗೆ ಕಾಲ್ ಅಂದರೆ ಇನ್ಫಾರ್ಮೇಷನ್ ಬರುತ್ತೆ, ನಿಮಗೆ ಮಾಪ್ ಅಪ್ ರೌಂಡ್ ಬಗ್ಗೆ ಬಿಟ್ಟಿದ್ದಾರೆ ಅಂತ ಮಾಪ್ ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ಗ್ಯಾಪ್ನಲ್ಲಿ ಫೀಸ್ ಎಲ್ಲ ಸೇಮು, ಪ್ರೊಸೀಜರ್ ಕೂಡ ಸೇಮು. ಬಟ್ ಸಿ ಟಿ ಮಾಪ್ ಅಪ್ ರೌಂಡ್ ರೀತಿ ಯಾರು ಕೂಡ ನಂಬ್ಕೊಂಡು ಹೋಗ್ಬೇಡಿ, ಯಾಕಂದರೆ ಚಾನ್ಸಸ್ ಕೂಡ ಇರೋದಿಲ್ಲ. ಕೆಲವೊಂದು ಕಡೆ ಸೀಟ್ಗಳು ಕೂಡ ಮಿಕ್ತವೆ, ಕೆಲವೊಂದು ಟೈಮ್ ಕರೀತಾರೆ, ಕೆಲವೊಂದು ಟೈಮ್ ಕರೋದಿಲ್ಲ. ಬಟ್ ಗ್ಯಾರಂಟಿ ಇಲ್ಲ, ಅದು ಸಿ ಟಿ ಮಾಪ್ ಅಪ್ ರೌಂಡ್ ಆಗಿರುತ್ತೆ. ಬಟ್ ನೀಟ್ ಮಾಪ್ ಅಪ್ ರೌಂಡ್ ಬಂದು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ನೀಟ್ ಮಾಪ್ ರೌಂಡ್ ಬಂದ್ಬಿಟ್ಟು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಇನ್ ಕೇಸ್ ಸೀಟ್ ಮಿಕ್ಕಿದ್ರೆ ಗ್ಯಾಪ್ನಲ್ಲಿ. ನೀಟ್ ಮಾಪ್ ಅಪ್ ರೌಂಡ್ ಇನ್ ಕೇಸ್ ಸೀಟ್ ಮಿಕ್ಕಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಾರೆ. ಗ್ಯಾರಂಟಿ ಮಾಡ್ಕೊಂಡು ಹೋಗಬೇಡಿ, ನೀವು ಬ್ಯಾಕಪ್ ಪ್ಲಾನ್ ಇಟ್ಕೊಂಡಿರಿ, ಆಮೇಲೆ ನೀವು ಡಿಸೈಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮಗೆ ನೀಟ್ ಮಾಪ್ ಅಪ್ ರೌಂಡ್ ಹೇಳೋದಾದ್ರೆ ನಿಮಗೆ ಇಲ್ಲಿ ನಿಮಗೆ ಯಾವುದೇ ರೀತಿ ಆನ್ಲೈನ್ ಇರೋದಿಲ್ಲ, ಸಿ ಇ ಟಿ ಮುಖಾಂತರ ನೀವು ಕೂಡ ಡೈರೆಕ್ಟಾಗಿ ಕೆ ಎ ಆಫೀಸ್ಗೆ ಹೋಗಿ ಅಲ್ಲೊಂದು ಡಿ ಡಿ ಇರುತ್ತೆ, ಡಿ ಡಿನ ಕಟ್ಟಿ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನೊಂದಿಗೆ ಹಾಜರಾಗಿ, ಅದೇ ರೀತಿ ನಿಮ್ಮ ಪೋಷಕರೊಂದಿಗೆ ಹಾಜರಾಗಿ ನಿಮಗೆ ಸೀಟ್ ಮಿಕ್ಕಿದ್ರೆ ನಿಮಗೆ ಶೋ ಮಾಡ್ತಾರೆ, ನಿಮಗೆ ಯಾವ ಸೀಟ್ ಬೇಕು ಅಂತ ಆ ಸೀಟ್ನ ನೀವು ಚೂಸ್ ಮಾಡ್ಬೋದು. ಇದರಲ್ಲೂ ಕೂಡ ರ್ಯಾಂಕಿಂಗ್ ಇರುತ್ತೆ, ಕ್ಯಾಟಗರಿ ಇರುತ್ತೆ, ಎಲ್ಲ ಇರುತ್ತೆ. ಇದರಲ್ಲೂ ಕೂಡ ನಿಮ್ಮದು ಕಟ್ ಆಫ್ ರ್ಯಾಂಕಿಂಗು ಕ್ಯಾಟಗರಿ ಎಲ್ಲ ಇರುತ್ತೆ, ಅದರ ಆಧಾರದ ಮೇಲೆ ನಿಮಗೆ ಕಾಲ್ ಮಾಡ್ತಾರೆ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು. ನಿಮಗೆ ಜಸ್ಟ್ ಸಿಂಪಲ್ಲು ನೀಟ್ ವಿದ್ಯಾರ್ಥಿಗಳಿಗೆ ಏನಂದರೆ ಹೋಗ್ತೀರ ನೀವು ಮಹಾಪ್ರೌಂಡಿಗೆ, ಡಿ ಡಿ ಕಟ್ಟಿರ್ತಾರೆ, ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾರೆ, ಅವರು ನಿಮಗೆ ಶೋ ಮಾಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಕೆಲವೊಂದು ಕಾಲೇಜುಗಳಲ್ಲಿ ಇಷ್ಟು ಇರುತ್ತೆ, ಶೋ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡಿ ಅಲಾಟ್ಮೆಂಟ್ ತೊಗೊಂಡು ಅಡ್ಮಿಷನ್ ಆಗ್ಬೋದು, ಫೀಸ್ನ ಕಟ್ಟಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ವಾಪಸ್ ಬರ್ಬೋದು, ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಕೂಡ ಎಲಿಜಿಬಿಲ್ ಇಲ್ಲ, ಗ್ಯಾಪ್ ನೆರ್ಕೊಳ್ಳಿ. ಸಿ ಇ ಟಿ ಮಪ್ಪಪ್ ಆಗಲಿ, ನೀಟ್ ಮಪ್ಪಪ್ ಆಗಲಿ, ಎಲ್ರಿಗೂ ಕೂಡ ಎಲಿಜಿಬಿಲಿಟಿ ಇಲ್ಲ. ಸಿ ಇ ಟಿ ಮಪ್ಪಪ್ ಆಗಲಿ, ನೀಟ್ ಮಪ್ಪಪ್ ಆಗಲಿ, ಇನ್ ಕೇಸ್ ನಿಮಗೆ ಯಾವುದೇ ರೀತಿ ಸೀಟ್ ಸಿಗ್ನಲ್ ಆದರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ. ಗ್ಯಾಪ್ನಲ್ಲಿ ನೀವು ಸೀಟ್ ಸಿಗ್ನಲ್ ನೀವು ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ನೀವು ಚಾಯ್ಸ್ 1 ಕೊಟ್ಟಿರಲಿ, ಚಾಯ್ಸ್ 2 ನ ಕೊಟ್ಟಿರಲಿ, ಚಾಯ್ಸ್ 4 ನ ಕೊಟ್ಟಿರಲಿ, ಅದೇ ರೀತಿ ನೀವು ಕೌನ್ಸಿಲಿಂಗ್ ಎಕ್ಸಿಟ್ ಆಗಿದ್ರೆ ಕೂಡ ಎಲಿಜಿಬಲ್ ಇಲ್ಲ. ನೀವು ಸೀಟ್ನ ಅಲಾಟ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಕೂಡ ಎಲಿಜಿಬಲ್ ಇಲ್ಲ. ಸೀಟ್ನ ಹೋಲ್ಡ್ ಮಾಡಿ ನೀವು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಕೂಡ ಎಲಿಜಿಬಲ್ ಇಲ್ಲ. ಓನ್ಲಿ ದ ಕಂಡೀಷನ್ ಇಸ್ ನಿಮಗೆ ಸೀಟ್ ಸಿಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಅದೇ ರೀತಿ ನೀವು ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂದ್ರೆ ಕೂಡ ಎಲಿಜಿಬಲ್ ಇಲ್ಲ. ಇಷ್ಟೆಲ್ಲ ಕಂಡೀಷನ್ ಕೂಡ ಇದೆ ಮಪ್ಪಪ್ ರೌಂಡ್ಗೆ. ನೀಟ್ಗೂ ಕೂಡ ಸೇಮ್, ನೀವು ಏನಾದರೂ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಹಾಕಿ ಕ್ಯಾನ್ಸಲ್ ಮಾಡಿದ್ರೆ ಕೂಡ ಎಲಿಜಿಬಲ್ ಇಲ್ಲ. ಇನ್ ಕೇಸ್ ನೀವು ಸೀಟ್ ಹೋಲ್ಡ್ ಮಾಡಿದ್ರೆ ಕೂಡ ಎಲಿಜಿಬಲ್ ಇಲ್ಲ. ನೀವು ನೀಟ್ ಕೌನ್ಸಿಲಿಂದ ಇಂಥನೇ ಹೊರಗಡೆಗೆ ಹೋಗಿದ್ರೆ ಚಾಯ್ಸ್ 4 ಕೊಟ್ಟು ಎಲಿಜಿಬಲ್ ಇಲ್ಲ. ಸೀಟ್ ಹೋಲ್ಡ್ ಮಾಡಿದ್ರೆ ಕೂಡ ನೀವು ಎಲಿಜಿಬಲ್ ಇಲ್ಲ. ಅದೇ ರೀತಿ ಫೀಸು ಪೇ ಮಾಡಿ ಎಲಿಜಿಬಲ್ ಇಲ್ಲ. ಇನ್ ಕೇಸ್ ನೀವು ಕೌನ್ಸಿಲಿಂಗ್ ಹೋಗಿ ನೀವು ಹಾಜರಾಗಿ ಮತ್ತೆ ನೀನು ಆಪ್ಷನ್ ಚಾಯ್ಸ್ ಆಪ್ಷನ್ ಎಂಟರ್ ಮಾಡಲ್ಲ, ನಿಮ್ಗೆ ಕೂಡ ಎಲಿಜಿಬಲ್ ಇಲ್ಲ. ಇದೆಲ್ಲ ಕಂಡೀಷನ್ ಇರುತ್ತೆ. ಇದು ಯಾವ ಪೀಪಲ್ಗಳಿಗೆ ಅಂದರೆ ಯಾರಿಗೆ ಒಂದು ಎಕ್ಸ್ಟ್ರಾ ಚಾನ್ಸ್ ತಗೊಂಡಿದ್ದು, ಯಾರಿಗೆ ಟ್ರೈ ಮಾಡಿರ್ತಾರೆ ಸೀಟ್ ಸಿಕ್ಕಿಲ್ಲ, ರ್ಯಾಂಕಿಂಗ್ ಕೂಡ ಚೆನ್ನಾಗಿದೆ, ಟ್ರೈ ಮಾಡಿದ್ರೆ ಸೀಟ್ ಸಿಕ್ಕಿಲ್ಲ, ದೇ ಡೋಂಟ್ ಅಲೌಟೆಡ್ ಎನಿ ಸಿಂಗಲ್ ಸೀಟ್, ಅವರಿಗೆ ಮಾತ್ರ ನಿಮಗೆ ಎಲಿಜಿಬಲ್ ಆಗ್ತಾರೆ. ಅದು ಕೂಡ ಗ್ಯಾಪ್ನ ಇರಲಿ. ಇದು ನೀಡ್ದು ಭಾರಿ ಡಿಫ್ರೆನ್ಸ್ ಇದೆ. ಡಿ ಡಿ ಕಡಿಮೆಯಾಗುತ್ತೆ, ಪ್ರೊಸೀಜರ್ ಕೂಡ ಇದೆ, ಕೆ ಎ ಆಫೀಸ್ಗೆ ಹೋಗಬೇಕಾಗುತ್ತೆ, ನಿಮ್ಮ ಪೇರೆಂಟ್ಸ್ ಜೊತೆ ಹಾಜರಾಗಬೇಕಾಗುತ್ತೆ. ಅದ್ರ ಬಗ್ಗೆ ನಿಮಗೆ ಫ್ಯೂಚರಲ್ಲಿ ಮಾಹಿತಿ ಕೊಡ್ತೀನಿ, ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗಬೇಡಿ, ಎಲ್ಲರೂ ಕೂಡ ಎಲಿಜಿಬಲ್ ಇಲ್ಲ. ಇನ್ ಕೇಸ್ ನೀವು ಅದೇ ರೀತಿ ನೀವು ಮಾಪ್ ರೌಂಡ್ಗೆ ಹೋಗ್ತೀರಂದ್ರೆ ಒಂದು ಬ್ಯಾಕಪ್ ಪ್ಲಾನ್ ಮಾಡ್ಕೊಳ್ಳಿ. ವಾಟ್ ಇಸ್ ಬ್ಯಾಕಪ್ ಪ್ಲಾನ್ ಅಂದರೆ, ಸಿಕ್ಕಿದ್ರು ಬೇಕು ಸಿಕ್ಕಿದ್ರು ಓದೋದಕ್ಕೆ, ಅಥವಾ ಬೇರೆ ಏನಾದ್ರು ಕೋರ್ಸ್ ಮಾಡ್ತೀನಿ, ಅಥವಾ ಬೇರೆ ಏನಾದ್ರು ಓದ್ತೀನಿ, ಅಥವಾ ಆಲ್ಟರ್ನೇಟಿವ್ ಆಗಿ ಮಾಮೂಲಿ ಬಿ ಎಸ್ ಸಿ ಮಾಡ್ತೇನೆ ಏನು ಮಾಡ್ತಾರೆ ಆಲ್ಟರ್ನೇಟಿವ್ ಏನಾದ್ರು ಮಾಡ್ತೀನಿ, ಅಥವಾ ಒಂದು ವರ್ಷ ವೇಸ್ಟ್ ಆದರೆ ಪರವಾಗಿಲ್ಲ ಮತ್ತೆ ಸ್ಟಡಿ ಮಾಡಿ ನೆಕ್ಸ್ಟ್ ಇಯರ್ ಅಟೆಂಡ್ ಮಾಡ್ತೀನಿ, ಬೇರೆದಕ್ಕೆ ಏನಾದ್ರು ಹೋಗ್ತೀನಿ ಅಂದರೆ ಒಂದು ಮಪ್ಪಪ್ ಒಂದು ಆಲ್ಟರ್ನೇಟಿವ್ ಬ್ಯಾಕಪ್ ಇದ್ದರೆ ಅಟೆಂಡ್ ಮಾಡಿ. ಅದು ನನ್ನ ಸಜೆಷನ್ನು. ಹೇಳೋಕ್ಕಾಗಿದ್ರೆ ನಿಮ್ಮ ಲಕ್ಕು ಸಿಗಲ್ಬೋದು, ಸಿಗಲ್ಲ ಇರ್ಬೋದು, ಕಂಪ್ಲೀಟ್ ನಿಮ್ಮ ಲಕ್ಕಾಗಿರುತ್ತೆ. ಸಾಕಷ್ಟು ಕ್ರೈಟೀರಿಯಾಗಳು ಕೂಡ ಇದಾವೆ, ಇದು ಕೂಡ ಮ್ಯಾಂಡೇಟರಿ ಆಗಿರುತ್ತೆ. ದಯವಿಟ್ಟು ಕ್ರೈಟೀರಿಯನ್ನ ಫಾಲೋ ಮಾಡಿಕೊಂಡು ನೀವು ಏನಂದರೆ ಮುಂಪವರೊಂದಿಗೆ ಹಾಜರಾಗಿ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.